ಅಲ್ಲ ಸರ್, ಅವರು ದಿನ ಇವಾಗ ನಿರೀಕ್ಷೆಯಲ್ಲಿದ್ದಾರೆ ಅನ್ನೋದು ಒಳ್ಳೆಯದು, ಅರ್ಜೆಂಟಲ್ಲಿ ಅದಕ್ಕೆ ಕೆಟ್ಟ ಸಿನಿಮಾ ಕೊಟ್ಬಿಟ್ಟೆ ಅಂದ್ಕೊಳ್ಳಿ, ಎಲ್ಲೆಲ್ಲಿಂದ ಹೋಗಿತಾರೆ ಗೊತ್ತಾ ನಮಗೆ. ನನಗೆ ಸಿನಿಮಾ ಅನೌನ್ಸ್ಮೆಂಟಿಂದ ನನಗೆ ಸ್ನೇಹಿತರು ಇದ್ದಾರೆ ಸರ್ ಇಂಡಸ್ಟ್ರಿ ಒಳಗೆ. ನಾವಿಲ್ಲಿ ಕತೆ ಬರೀತಾಯಿದ್ರೆ ಅವ್ರು ನಮ್ಮ ಬಗ್ಗೆ ಕತೆ ಬರೀತಾ ಇರ್ತಾರೆ, ಆಲ್ಟರ್ನೇಟಾಗಿ ಹೋಗ್ತಾ ಇರುತ್ತೆ ಪ್ಯಾರಲಲ್ಲಿ. ಅಂದರೆ ಅವು ಬೆಳಗ್ಗೆ ಆದರೆ ಎದ್ದೇಳೋದೆ ನಾವು ಯಾಕನ್ನ ಹುಟ್ಟಿದೀವಿ ಅಂತ ಅವ್ರಿಗೆ ಫೀಲಿಂಗ್ ಬರಬೇಕು ಅನ್ನೋದಕ್ಕೆ ಅವ್ರು ಎದ್ದೇಳೋದು. ಸೊ ಎರಡೆರಡು ಪ್ಯಾರಲಲ್ ಟ್ರ್ಯಾಕ್ ಇದೆ ನಮ್ಮ ಲೈಫಲ್ಲಿ. ಸೊ ನಮ್ದು ಹಠ ಏನಿರುತ್ತೆ ಅಂದರೆ, ಇವಾಗ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂದರೆ ಟೈಮ್ ಬೇಕಾಗತ್ತೆ. ಆ್ಯಂಡ್ ಇವಾಗ ಅಷ್ಟು ಟೈಮ್ ಅಂತ ನಾವು ಕಳೆದಿಲ್ಲ. ಈಗ ಫಾರ್ ಎಕ್ಸಾಂಪಲ್, ಒಬ್ಬರು ಕಲಾವಿದರು ಒಂದು 6-7 ವರ್ಷ ಬರೀ ಆ್ಯಾವ್ರೇಜು ಫ್ಲಾಪ್ ಕಟ್ಕೊಂಡು 2018 ಸಿನಿಮಾನೇ ಮಾಡಿದೆ, ಈಗ ಒಂದು ಸಿನಿಮಾ ಮಕ್ಕದ ಮೇಲೆ ತಲೆಮೇಲೆ ನೋಡ್ದಂಗೆ ಕೊಟ್ಟಿದ್ದಾರೆ ಇಂಡಸ್ಟ್ರಿ, ಇಂಡಿಯನ್ ಇಂಡಸ್ಟ್ರಿ. ಕರೆಕ್ಟಾ? ಯಾವ ಥರ ಹೋಗ್ತಾ ಇದೆ ಅದು ಸಿನಿಮಾ? ಸೊ ವಾಟ್ ಈಸ್ ಇಂಪಾರ್ಟೆಂಟ್ ಇಸ್ ನಾಟ್ ದಟ್. ಮಾಡಬೇಕಾದ್ರೆ ಇವತ್ತಿಗೆ ಒಂದು ಜವಾಬ್ದಾರಿನೂ ಇರುತ್ತೆ. ಚೆನ್ನಾಗಿ ಮಾಡೋಣ, ಹಠದಲ್ಲಿ ಮಾಡೋಣ. ಮಾಡಿದಾಗಂತೂ ಹಠದಲ್ಲಿ ಎಳಿತೀವಿ. KCCಯಲ್ಲಿ ಒಂದೇನಂದರೆ, ನಮಗೆಲ್ಲ ಒಂದು ತಲೆ, ಒಂದು ಮೆದುಲು, ಒಂದು ಉದ್ದೇಶ ಇರೋವಂಥ ದೇಹಗಳಿಗೆಲ್ಲ ಕೂತಿರೋವು. ಸೊ ಏನಾಗುತ್ತೆ ನಮಗೆ, KCC ಅಂದರೆ ಬರೀ ಇಷ್ಟೇ ಗೊತ್ತು. ಇವಾಗ ಇದರೊಳಗೆ ಈ ಟೈಮಿಂದ ಈ ಟೈಮು ಸಿನಿಮಾ ಮಾಡೋಣ, ಟ್ರೈ ಮಾಡ್ತಾ ಇದ್ದೀವಿ. ಬಟ್ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಎಷ್ಟು ಕಮಿಟ್ಮೆಂಟ್ಸ್ ಇದೆ ಅಂದರೆ, ಇಲ್ಲಿ ಎವ್ರಿಬಡಿ ಇವಾಗ ಇವಾಗ ದಿನಕರಿಂದನೇ ಸ್ಟಾರ್ಟ್ ಮಾಡ್ತೀನಿ, ಈಸ್ ಎ ಮೆಂಟೋರ್ ಅಷ್ಟೇ. ಅವರೇನು ಕಮಿಟಿ ಒಳಗೆ ಆರ್ಗನೈಸಿಂಗ್ ಆಗಿಲ್ಲ, ಬಟ್ ಆ ಮೆಂಟೋರ್ಶಿಪ್ಪನ್ನು ಅವ್ರು ಎಷ್ಟು ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಅಂದರೆ, ಹೀ ಹ್ಯಾಸ್ ಟು ಅಟೆಂಡ್ ಟು ಇಸ್ ಪ್ಲೇಯರ್ಸ್. ಹೋಗ್ತಾರೆ, ಅದು ಮಾಡ್ತಾರೆ, ಮೀಟಿಂಗ್ ಮಾಡ್ತಾರೆ, ಟೀಮ್ ಮೀಟಿಂಗ್ ಮಾಡ್ತಾ ಇದ್ದಾರೆ, ಯಾರು ಹೆಂಗೆ ಸೋಲಿಸ್ಬೇಕು ಎಲ್ಲರೂ ಅಂದ್ಬಿಟ್ಟು ಈ ಥರ ಎಲ್ಲ ನಡೀತಾ ಇರುತ್ತೆ ಮಧ್ಯ ಮಧ್ಯದಲ್ಲಿ. ದಟ್ ಈಸ್ ಅ ಗುಡ್ ಥಿಂಗ್, ಯು ಆರ್ ಎಂಜಾಯಿಂಗ್ ಅಲ್ವಾ ಸರ್ ಇವಾಗ? ಸೊ ದಟ್ ಈಸ್ ಅ ಗುಡ್ ಥಿಂಗ್. ಸೊ ಇದಾದಮೇಲೆ ವಾಪಸ್ ದಿನನಿತ್ಯ ಸಿನಿಮಾಗೆ ಇಳಿಲೇಬೇಕು. ನಾನು ನಿಮಗೆ KCCಯಲ್ಲಿ ಮೇಲ್ಗಡೆ ಇವೆಂಟ್ ಆದಾಗ ಒಂದು ಮಾತು ಹೇಳಿದ್ದೆ, ಈ 2 ದಿನಗಳು ಮತ್ತೆ ಬರಬೇಕು ಅಂದರೆ 363 ದಿನ ನೀವು ಕಾಯಬೇಕು. ಡೋಂಟ್ ಫರ್ಗೆಟ್ ಟು ಎಂಜಾಯ್ ದೀಸ್ 2 ಡೇಸ್ ಆ್ಯಂಡ್ ಬೈ ದಿ ಎಂಡ್ ಆಫ್ ಇಟ್ ಡೋಂಟ್ ಫರ್ಗೆಟ್ ಟು ಲವ್ ಈಚ್ ಅದರ್ ಅಂತ ಹೇಳಿದ್ದೆ ನಾನು. ದಟ್ ಈಸ್ ಮೈ ಹೋಲ್ ಥಿಂಗ್. ಸೊ ಈ ಟೈಮ್ ಬಂದಾಗ ಫಸ್ಟ್ ಇದು ಮುಗಿಲಿ. ಸಿನಿಮಾ ಪ್ರಿಪ್ರೇಷನ್ ಅಂತೂ ಸತ್ಯವಾಗಲೂ ಹೇಳ್ತಾ ಇದ್ದೀನಿ, ನಡೀತಾ ಇದೆ ಡೈಲಿ. ಅದಕ್ಕೂ ನಾವು ಟೈಮ್ ಕೊಡ್ತಾನೆ ಇದ್ದೀವಿ, ಕೊಡ್ತಾ ಇಲ್ಲ ಅಂತೇನಿಲ್ಲ. ಬಟ್ ರೈಟ್ ನಾವು ಇದು ಕೈ ಹಾಕಿದ್ದೀವಿ. ಇದು ನಮ್ಮ ಕನ್ನಡ ಚಲನಚಿತ್ರ ಕಪ್ಪಂದಾಗ ಅದರಲ್ಲೊಂದು ಕನ್ನಡ ಅನ್ನೋದೊಂದು ಬರುತ್ತೆ. ಕನ್ನಡ ಅಂತ ಬಂದಿರೋ ಕಡೆ ನಮ್ಮ ಗೌರವ, ಕೀರ್ತಿ ಎಲ್ಲದೂ ಇದೆ, ಎಲ್ಲರದ್ದು ಇದೆ, ನಮ್ಮೊಬ್ಬರದ್ದು ಮಾತ್ರ ಅಲ್ಲ, ಚಿತ್ರರಂಗದಿದೆ, ನಿಮ್ಮದಿದೆ. ಅದನ್ನು ಎತ್ತಿಡಿಬೇಕಾದ್ರೆ ಸಂಪೂರ್ಣವಾಗಿ ನಾವು 100% ತೊಡಗಿಸ್ಕೊಂಡಿಲ್ಲ ಅಂದರೆ ನಾಳೆ ಪ್ರಶ್ನೆಗಳು ಉದ್ಭವ ಆಗ್ತವೆ, ಅದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ. ಸೊ ವೆನ್ ವಿ ಕ್ಯಾನ್, ಲೆಟ್ ಅಸ್ ಡೂ ಇಟ್ ಅಂತ.